ಕಾಸಿಲ್ದೆ ಕೆಲಸ ಮಾಡೋ ಕಾರ್ಯಕರ್ತರು ಬಿಜೆಪಿಗೆ ಅವರೇ ಕತ್ತಕೋ ಇದ್ರು ಜೆಡಿಎಸ್ ಅನ್ನೋರಿಗೂ ಜೆಡಿಎಸ್ ಅವರೇ ಸಪ್ತಗಿರಿ ಗೌಡರು ಅಕಾಡಕ್ಕೆ ಬಂದದ್ದು ಪ್ರಾಕ್ಟೀಸ್ ಮಾಡಿದೆ ಲಾಸ್ಟ್ ಮಿನಿಟ್. ಬಟ್ ಅಭಿವೃದ್ಧಿ ಅಂದ್ರೆ ಒನ್ ಪ್ಲಸ್ 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 ಅಭಿವೃದ್ಧಿ ಆಗೋದು, ಮೈನಸ್ ಆದ್ರೆ ಅದು ಅಭಿವೃದ್ಧಿಗೆ ಲೆಕ್ಕ ಇಲ್ಲ. ಬಹಳ ಸಾಫ್ಟ್ ಈ ವರ್ಕ್ಔಟ್ ಆಯ್ತದ ಅಂತ ಖಂಡಿತ ವರ್ಕ್ಔಟ್ ಸರ್. ಮನುಷ್ಯ ನೀವು ಅಷ್ಟು ಸಾಫ್ಟ್ ತಿಳ್ಕೊಳಕ್ ಹೋಗಬೇಡಿ. ಬಟ್ ಅವ್ರು ಮಾಡೋ ಕೆಲಸಗಳು ಮಾಡದೇ ಇರೋರ್ತವ ಅವ್ರವ್ರ ಅಫೇರ್ ಸರ್. ಬಿಜೆಪಿಗೆ ಬಹುತೇಕ ಶಕ್ತಿ ಅಂದ್ರೆ ಬಡಿ ಮಗನ ಕಾರ್ಯಕರ್ತರು. ಹೆಂಗೆ ಅಂತಂದ್ರೆ ನಮ್ಮ ಪಾರ್ಟಿ ಇಂಪಾರ್ಟೆಂಟ್ ಅಂತ ಕೆಲಸ ಮಾಡ್ತೀನಿ. ಪಾರ್ಟಿ ಅದು ಯಾರು ನಿಂತ್ಕೊಂಡು ನಾವು ಪಾರ್ಟಿಗೆ ಹೆಲ್ಪ್ ಮಾಡೋದು. ಈ ಸತಿ ಬಿಜೆಪಿನೇ ಸರ್ ಹೊಡೆಯೋದು. ಬಿಜೆಪಿ ಅವ್ರಿಗೆ ಬಿಜೆಪಿ ಅನ್ಬೇಕು. ಯಾವ ಕಾರಣಕ್ಕೆ ಬಿಜೆಪಿ ಕೋಟ್ ಹಾಕ್ಬೇಕು ಜನ ಸರ್? ಯಾವ್ದಿಲ್ಲ ಸರ್, ಅವ್ರು ಮಾಡಿಲ್ಲ. ಹೇಳಿ, ನೀವು ಅನ್ಕೊಂಡಂಗೆ ಕೆಲಸ ಆಗಿಲ್ಲ ಅವ್ರದ್ದು. ಖಂಡಿತ ಆಗಿಲ್ಲ ಸರ್. ನೀವು ಎಲ್ಲ ತಿಳ್ಕೊಳ್ಳಿ, ಸ್ಲಮ್ ಅವ್ರನ್ನ ಸ್ಲಮ್ ಅವ್ರಿಗೆ ಬಿಡಣ, ಅವ್ರಿಗೆ ಏನು ಫೆಸಿಲಿಟಿ ಬಿಡುವ, ಅವ್ರಿಗೆ ಮೋರಿ ಮಾಡೋದು ಬಿಡುವ, ಅವ್ರ ಗುಡ್ಸಲ್ ಗುಡ್ಸಲಾಗಿರಲ್ಲ. ಓದಿರೋರ್ನ ನೀವು ಅಲ್ಲಿ 2,000 3,000 ಕೊಟ್ಬಿಟ್ಟು ಸೋಂಬಿರಾಗದಲ್ಲಿ ಇನ್ನೇನಾಯ್ತಾರ? ವಿಧಾನಸೌಧದಿಂದ 10 ಕಿಲೋಮೀಟರ್ ಇಲ್ಲ ನಿಮ್ ಕ್ಷೇತ್ರ, ಇನ್ನು ಸ್ಕೂಲು ಆಸ್ಪತ್ರೆ ಅಂತಿರಲ್ಲ. ಮಾಡಿಲ್ವಲ್ಲ ಇವ್ರು 25 ವರ್ಷದಿಂದ ಎಲ್ಲಿ ಮಾಡಿದ್ದಾರೆ? ಇಲ್ಲ, ನೋನಿಂದ ಹೇಳ್ತಾ ಇದೀವಿ, ನಮ್ಮ ಮೇರೆ ಡೆವಲಪ್ಮೆಂಟ್ ಆಗಿಲ್ಲ. ಇವಾಗ ನಮ್ಮ ಹಾರ್ಟ್ ಆಫ್ ದ ಸಿಟಿ ಬ್ಯಾಂಗ್ಳೂರ್ನಲ್ಲಿ, ಅದೇ ಇನ್ನೂ ಇಂಪ್ರೂವ್ಮೆಂಟ್ ಇಲ್ಲ ಅಂದ್ರೆ ಹೇಗೆ? ಈ ದತ್ತಾತ್ರೇಯ ಅವಾರ್ಡ್ ಬಂದು ಬರೀ 1.5 ಕಿಲೋಮೀಟರ್ ಇಲ್ಲ, ಇದೇ ಅಭಿವೃದ್ಧಿ ಆಗಿಲ್ಲ. ಗಾಂಧಿನಗರ ಎಲ್ಲ ಅಭಿವೃದ್ಧಿ ಆಗತ್ತೆ. ನೆಗ್ಲೆಕ್ಟ್ ನೆಗ್ಲೆಕ್ಟ್ ಅಂದ್ರೆ ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್. ವೀಕ್ಷಕರೇ, ಕಡೆ ದಿನದ ಅಖಾಡ ಇವತ್ತು ಬಹಿರಂಗ ಪ್ರಚಾರ ಅಂತ್ಯ ಆಗ್ತಾ ಇದೆ. 224 ಕ್ಷೇತ್ರ ಕರ್ನಾಟಕ ಕುರುಕ್ಷೇತ್ರ, ನನಗೆ ಬೆಂಗಳೂರಿನ 28 ಕ್ಷೇತ್ರದಲ್ಲಿ ಒಂದಾದ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ದತ್ತಾತ್ರೇಯ ವಾರ್ಡ್ ಅನ್ಕೋತೀನಿ. ಇದು ಇಲ್ಲಿದ್ದೀನಿ, ಗಾಂಧಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ. ಇಲ್ಲಿ ಸಪ್ತಗಿರಿ ಗೌಡರು, ಮಾಜಿ ಸಚಿವ ರಾಮಚಂದ್ರ ಗೌಡರ ಪುತ್ರ, ಯುವ ಮೋರ್ಚಾದಲ್ಲಿ ಕೂಡ ಇದ್ರು ಸಪ್ತಗಿರಿ ಗೌಡರು. ಅವರು 2ನೇ ಬಾರಿ ಕಂಟೆಸ್ಟ್, ಕಳೆದ ಬಾರಿ 1,000 ಓಟಲ್ ಸೋತಿದ್ರು. ದಿನೇಶ್ ಗುಂಡೂರಾವ್ ಸತತವಾಗಿ ಗೆಲ್ತಾ ಇರ್ತಕ್ಕಂಥದ್ದು, ಮಾಜಿ ಮುಖ್ಯಮಂತ್ರಿ ಗುಂಡೂರಾವ್ ಅವರ ಪುತ್ರ, ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು. ಕಾಂಗ್ರೆಸ್ ವರ್ಸಸ್ ಬಿಜೆಪಿ, ಹಾಗೆ ಜೆಡಿಎಸ್ ಕೂಡ ನಾರಾಯಣಸ್ವಾಮಿ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ. ನನಗೆ ಇಲ್ಲಿ ಬಿಜೆಪಿ ಕಾರ್ಯಕರ್ತರು ಬಹಳ ಆತ್ಮವಿಶ್ವಾಸ. ಕಳೆದ ಬಾರಿ ಈ ವಾರ್ಡಲ್ಲಿ ಲೀಡು ಬರೀ 800 ಆಗಿತ್ತು, ಈ ಸರ್ ಬರೆದೇ ಇಟ್ಕೊಳ್ಳಿ 3-4 ಸಾವಿರ ಲೀಡ್ ಕೊಡ್ತೀವಿ ಅಂತ ಹೇಳ್ತಾವ್ರೆ. ಅದೇ ಕೊಡ್ತೀರಿ ಅಂತ ಈಗ ಮಾತಾಡ್ತಾ ಇದ್ದೀನಿ. ಬಿಜೆಪಿ ಕಾರ್ಯಕರ್ತರು ನನ್ನ ಜೊತೆ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಸುಬ್ಬು ಅಂತ ಸರ್. ಸುಬ್ಬು ಅವರೇ, ಹೇಳ್ತಾ ಇದ್ರಿ ಈಗಾಗಲೇ ಆಫ್ ದಿ ರೆಕಾರ್ಡ್ ಮಾತಾಡ್ತಾ, ಇಲ್ಲ ಕಳೆದ ಬಾರಿ ಲೀಡ್ ಆಗಿತ್ತು, ಆದರೆ ಲೀಡ್ ಹೆವಿ ಕೊಡ್ತೀವಿ ಅಂತ. ಯಾವ ಕಾರಣಕ್ಕೆ ಸರ್? ಸ್ವಲ್ಪ ಜನಕ್ಕೆ ಅರ್ಥ ಆಗಬೇಕಲ್ಲ, ಯಾವುದಾದ್ರು ಫೆಸಿಲಿಟಿ ಯಾವ್ದಾದ್ ಬರ್ತದೆ ಅದಕ್ಕೆ ಸ್ವಲ್ಪ ತಿಳುವಳಿಕೆ ಜನಕ್ಕೆ ಏನೇ ನಾವು ಮುಂದೆ ಹೋಗಿ ಹೇಳಿದ್ರು, ಬಟ್ ನಮಗೇನೆ ಅರ್ಥ ಆಗಲ್ಲ. ಓದಿರೋರು ಬಟ್ 4 ಜನ ಸೇರಿರೋ ನಮಗೆ ಯಾವ ಫೆಸಿಲಿಟಿ ಸೆಂಟ್ರಲ್ ಗೌರ್ಮೆಂಟ್ ಯಾವುದು ಸ್ಟೇಟ್ ಅಂತ ನಮಗೆ ಅರ್ಥ ಆಗೋದಿಲ್ಲ. ಬಟ್ ಜನಕ್ಕೆ ತಿಳ್ಸೋಕ್ಕೆ ಸ್ವಲ್ಪ ಲೇಟ್ ಅಷ್ಟೇ. ಬಟ್ ಕಳೆದ ಬಾರಿ ನನಗೆ, ನಾನು ಅವಾಗಲೇ ಯಾವಾಗ ಅನಲೈಸ್ ಮಾಡಿದಾಗ ಹೇಳ್ತೀನಿ, ಸಪ್ತಗಿರಿ ಗೌಡರು ಅಕಾಡಕ್ಕೆ ಬಂದದ್ದು ಪ್ರಾಕ್ಟೀಸ್ ಮಾಡಿದೆ ಲಾಸ್ಟ್ ಮಿನಿಟ್. ಏನೋ ಒಂದು ಗೊತ್ತಿಲ್ಲ. ಬಟ್ ಈ ಬಾರಿ ಏನೇನು ಪ್ಲಸ್ ನಿಮಗೆ, ಏನು ಕತೆ ಅಂತ? ಪ್ಲಸ್ ಅಂದರೆ ಒಳ್ಳೆ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದಾರೆ. ನಿಮಗೆ ಗೊತ್ತು, ಬಿಜೆಪಿ ಎಲ್ಲೇ ಹೋಗಲಿ ಎಲ್ಲೇ ನಿಂತ್ಕೊಳ್ಳಿ, ಬಟ್ ಅಭಿವೃದ್ಧಿ ಇದಕ್ಕೆ ಆಗಲಿ ಇದಕ್ಕೆ ವಾರ್ಡ್ಗೆ ಅಭಿವೃದ್ಧಿ ಸ್ವಲ್ಪನೂ ನಡೀತದೆ. ಬೇರೆಯವ್ರಿಗಿಂತ ಈಗ ನಮ್ಮ ಅಕ್ಕಪಕ್ಕ ನಮ್ಮ ಅಶೋಕ್ ನಾರಾಯಣ್ ತೊಗೊಳ್ಳಿ, ಈ ಕಡೆ ಮುನಿರತ್ನ ಅವ್ರು ತೊಗೊಳ್ಳಿ, ಯಾವುದೇ ತೊಗೊಳ್ಳಿ, ಸ್ವಲ್ಪ ಸ್ವಲ್ಪ ಚೇಂಜ್ ಆಯ್ತಾ ಇದೆ ಅಲ್ವಾ? ಒಂದೇ ಸರಿ ಏನೋ ತೀರಾ ಏನೋ, ಈಗ ಫಸ್ಟ್ ಒಂದು ಇರ್ತಾರೆ. ಬಟ್ ಅಭಿವೃದ್ಧಿ ಅಂದರೆ ಒನ್ ಪ್ಲಸ್ ಪ್ಲಸ್ ಪ್ಲಸ್ಸೇ ಅಭಿವೃದ್ಧಿ ಆಗೋದು, ಮೈನಸ್ ಆದರೆ ಅದು ಅಭಿವೃದ್ಧಿಗೆ ಲೆಕ್ಕ ಇಲ್ಲ. ಪ್ಲಸ್ ಆಗಬೇಕಲ್ಲ, ಅಕ್ಕಪಕ್ಕದವ್ರು ನೋಡಿದ್ರು ನಾವೊಂದು ಕಲ್ತ್ಕೊಂಡು. ಭಾಳ ಸಾಫ್ಟ್ ಮನುಷ್ಯ ಸಪ್ತಗಿರಿ ಗೌಡ, ಭಾಳ ಸಾಫ್ಟ್. ಈ ವರ್ಕ್ಔಟ್ ಆಯ್ತದ ಅಂತ? ಖಂಡಿತ ವರ್ಕ್ಔಟ್ ಸರ್. ಮನುಷ್ಯ ನೀವು ಅಷ್ಟು ಸಾಫ್ಟ್ ತಿಳ್ಕೊಳಕ್ಕೆ ಹೋಗಬೇಡಿ. ಅವ್ರು ಯಾವ ಕೇಳಬೇಕು ಅದ್ರಲ್ಲಿ ಸಾಫ್ಟು, ಬಟ್ ಪಬ್ಲಿಕ್ ತವ ಸಾಫ್ಟು. ಬಟ್ ಅವ್ರು ಮಾಡೋ ಕೆಲಸಗಳು ಮಾಡದೇ ಇರೋರ್ತವ ಅವ್ರ ಅಫೇ ಸರ್. ಎಸ್, ಯಾಕೆಂದ್ರೆ ಸ್ಟುಡಿಯೋಗೆ ಬಂದಾಗ ಸಪ್ತಗಿರಿ ಗೌಡರು ಸಹ ಇಂಟರ್ವ್ಯೂ ಮಾಡಿದಾಗ ಭಾಳ ಇದು ಮಾಡ್ತಿದ್ರು. ಇಲ್ಲಿ ಕಾರ್ಯಕರ್ತರು ಜೋಶ್ ಭಾಳ ಕಾಣ್ತಾ ಇದೆ. ಬಿಜೆಪಿಗೆ ಬಹುತೇಕ ಶಕ್ತಿ ಅಂದರೆ ಬಡಿ ಮಗನ ಕಾರ್ಯಕರ್ತರು. ಹೆಂಗೆ ಅಂತಂದ್ರೆ ನಮ್ಮ ಪಾರ್ಟಿ ಇಂಪಾರ್ಟೆಂಟ್ ಅಂತ ಕೆಲಸ ಮಾಡ್ತಾರೆ. ನೀವು ಸಪ್ತಗಿರಿ ಗೌಡ ಅಂತ ಪಾರ್ಟಿ ಅಂತ? ಪಾರ್ಟಿನೇ ಸರ್ ನಮ್ಗೆ. ಪಾರ್ಟಿ ಅದು ಯಾರು ನಿಂತ್ಕೊಂಡು ನಾವು ಪಾರ್ಟಿಗೆ ಹೆಲ್ಪ್ ಮಾಡೋದು. ಬಟ್ ಯಾಕಂದ್ರೆ ಮೋದಿ ಅವರು ಮೈನ್. ನೀವು ಒಂದು ಮಾತು ಹೇಳ್ತಿರ್ತೀನಿ, ಕಾಸಿಲ್ದೆ ಕೆಲಸ ಮಾಡೋ ಕಾರ್ಯಕರ್ತರು ಬಿಜೆಪಿಗೆ ಅವರೇ, ಕತ್ಕೊಯ್ದ್ರು ಜೆಡಿಎಸ್ ಅನ್ನೋರ್ಗೂ ಜೆಡಿಎಸ್ ಅವರೇ. ಈ ಥರದ ರಾಜಕಾರಣ ಕಾರ್ಯಕರ್ತರೇ ಆಯಾ ಪಾರ್ಟಿ ಶಕ್ತಿ, ಹೆಚ್ಚು ಕಮ್ಮಿ ಕಾರ್ಯಕರ್ತರು ಆ ಮಾತನ್ನು ಹೇಳ್ತಾರೆ. ತಮ್ಮ ಹೆಸರು ಸರ್? ಮುರುಗನ್ ಸರ್. ಮುರುಗನ್, ಏನು ಹೇಳ್ತೀರಿ ಸರ್? ಈ ಸತಿ ಬಿಜೆಪಿನೇ ಸರ್ ಹೊಡೆಯೋದು. ಬಿಜೆಪಿ ಅವ್ರಿಗೆ ಬಿಜೆಪಿ ಅನ್ಬೇಕು. ಯಾವ ಕಾರಣಕ್ಕೆ ಬಿಜೆಪಿ ಕೋಟ್ ಹಾಕ್ಬೇಕು ಜನ ಸರ್? ಯಾವ್ದಿಲ್ಲ ಸರ್, ಅವ್ರು ಮಾಡಿಲ್ಲ. ಹೇಳಿ, ನಮ್ಮ ಮೋದಿಜಿ ನಮ್ಗೆ ಬಾಸ್ ಇದಾರಲ್ಲ ಲೀಡು, ಇನ್ನು ಯಾರು ಬೇಕು ನಮ್ಗೆ? ಇಲ್ಲಿ ಒಂದೇ ಮಾತು ಮೋದಿಜಿ. ಕಳೆದ ಬಾರಿ ಯಾಕೆ ಸೋತ್ರಿ? ಕಳೆದ ಬಾರಿ ಅದೇನೋ ಸ್ವಲ್ಪ ತುಂಬ ಲೇಟ್ ಆಗಿ ಕೊಟ್ರಲ್ಲ ನಮಗೆ, ಸೊ ಹಂಗಾಗಿ ಕೆಲಸ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಅದೇ ನಿಜ. ಈ ಸತಿ ಪರ್ಫೆಕ್ಟಾಗಿ ಮಾಡಿದ್ದೀವಿ ನೋಡಿ, ರಿಸಲ್ಟ್ ಬಂದಾದ್ಮೇಲೆ ಗೊತ್ತಾಗುತ್ತೆ. ಎಸ್, ಅದೇ ಗಾಂಧಿನಗರದಲ್ಲಿ ಗೊತ್ತು, ಒಂಥರ ಈ ಗುದ್ದಾಟ ನಡೀತಾ ಐತೆ, ಗದ್ದುಗೆ ಗುದ್ದಾಟ. ದಿನೇಶ್ ಗುಂಡೂರಾವ್ ವರ್ಸಸ್ ಹಾಗೆ ಸಪ್ತಗಿರಿ ಗೌಡರು, ನಾರಾಯಣ ಸ್ವಾಮಿ ಕೂಡ ಅವರು ಅವ್ರದೇ ಆದಂಥ ಪ್ರಯತ್ನಗಳನ್ನ ಮಾಡ್ತಾವ್ರೆ. ನಿಮ್ಮ ಪಾರ್ಟಿಗೆ ಯಾಕೆ ಕೋಟ್ ಹಾಕ್ಬೇಕು ಜನ ಸರ್? ಅಭಿವೃದ್ಧಿ ಅಭಿವೃದ್ಧಿ ಖಂಡಿತ ಆಗುತ್ತೆ, ಅವ್ರು ಬಂದ್ರೆ ಅಭಿವೃದ್ಧಿ ಮಾಡೇ ಮಾಡ್ತಾರೆ. ಬಹಳ ಆಶ್ಚರ್ಯ, ದಿನೇಶ್ ಗುಂಡೂರಾವ್ ಅವ್ರು ಗೆದ್ದಾಗಿಂದ ಇವತ್ತಿನವರೆಗೆ 99 ಇಂದ ಭಾಳ ಸರ್ ಮಿನಿಸ್ಟರ್ ಆಗವ್ರೆ, ಅವ್ರದೇ ಸರ್ಕಾರ ಇದೆ.
ನೀವು ಅನ್ಕೊಂಡಂಗೆ ಕೆಲಸ ಆಗಿಲ್ಲ ಬ್ರದರ್? ಖಂಡಿತ ಆಗಿಲ್ಲ ಸರ್. ನೀವು ಎಲ್ಲನೇ ತಿಳ್ಕೊಳ್ಳಿ, ಸ್ಲಮ್ ಅವ್ರನ್ನ ಸ್ಲಮ್ ಅವರಿಗೆ ಬಿಡೋಣ, ಅವ್ರಿಗೇನು ಫೆಸಿಲಿಟಿ ಬಿಡವಾ, ಅವ್ರಿಗೆ ಮೋರಿ ಮಾಡೋದು ಬಿಡವಾ, ಆ ಗುಡ್ಸಲು ಗುಡ್ಸಲಾಗಿ ಇರಲ್ಲ, ಅವ್ರಿಗೆ ಏನು ಪುಕ್ಸಟ್ ಏನು ಕೊಡಬೇಡಿ. ಈಗ ಅವ್ರಿಗೆ ಲೋನ್ ಕೊಡಿ, ಅವ್ರಿಗೇನೋ ಮನೆಗೆ ಆ ಮನೆ ಕಟ್ಟಕ್ಕೆ ಏನಿಗೆ ಅವ್ರಿಗೆ 10 ಲಕ್ಷ ಕೊಡ್ತೀರಾ, ತಿಂಗಳಿಗೆ ಬೇರೆಯವ್ರಿಗೆ 10 ಲಕ್ಷಕ್ಕೆ 10,000 ರೂಪಾಯಿ ಕಟ್ಟಂಗೆ ಮಾಡ್ತೀರಾ, ಅವ್ರಿಗೆ ಒಂದು 5,000 ಕೊಡಿ ಕಟ್ಟಲಿ, ಅವ್ರ ಕೆಪಾಸಿಟಿ ಎಷ್ಟೋ ಅಷ್ಟೇ ಕೊಡಿ, ಅವ್ರಿಗೆ ಸುಮ್ಮನೆ ಪುಕ್ಸಟ್ ಏನು ಕೊಡಕ್ಕೆ ಹೋಗ್ಬಿಡಿ. ಯಾರು ಪುಕ್ಸಟ್ ತೊಗೊಂಡು ಏನೋ ವರ್ಷ ಲೆಕ್ಕದಲ್ಲಿ ನಾವೇನು ತಿನ್ನೋದಿಲ್ಲ. ಅಂದರೆ ನೀವು ಹೇಳ್ತಾ ಇದ್ದೀರಿ ಪುಕ್ಸಟ್ಟೆ ಭಾಗಿಗಳು ಬೇಡ, ಅಟ್ಲೀಸ್ಟ್ ಕೊಡೋದನ್ನ ನೀಟಾಗಿ ಕೊಡಿ. ಓಕೆ, ಈಗ ನೀವು ಆಗಲೇ ಹೇಳಿದ್ರಿ, ನೀವು ಭಾಳ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀರಿ, ನಾವು ಲೀಡ್ ಕೊಡ್ತೀವಿ ಗೆಲ್ತೀವಿ ಅಂತ ಭಾಳ ಕಾನ್ಫಿಡೆನ್ಸ್. ತಮ್ಮ ಹೆಸರು ಬ್ರದರ್? ನನ್ನ ಹೆಸರು ಗಂಗಾಧರ ಅಂದ್ಬಿಟ್ಟು. ಗಂಗಾಧರ್, ಯಾವ ಕಾರಣಕ್ಕೆ ಬಿ ಜೆ ಪಿಗೆ ಜನ ಓಟ್ ಹಾಕ್ಬೇಕು? ಅಭಿವೃದ್ಧಿ, ಅಭಿವೃದ್ಧಿ. ನೀವು ಎಲ್ಲರೂ ಅಭಿವೃದ್ಧಿ ಅಂತ ಅಂದರೆ ವಿಜಯನಗರ ಆಗಿರೋ ಇದು ಗೋವಿಂದರಾಜ ನಗರ ಆಗಿರ್ಬೋದು, ಮಲ್ಲೇಶ್ವರಂ ಆಗಿರ್ಬೋದು, ಇದೆಲ್ಲ ನೋಡಿದ್ರೆ ನಮ್ಮ ಸುಮಾರು 25 ವರ್ಷದಿಂದ ಇದೆ ಇಲ್ಲಿ ಗಾಂಧಿನಗರ. 25 ವರ್ಷದಿಂದ ಮಾಡ್ಕೊಂಬತ್ತಾ ಇದ್ದಾರೆ, ಬರೀ ಸ್ಲಮ್ಮು ಸ್ಲಮ್ಮಾಗೆ ಇಟ್ಕೊಂಡಿದ್ದಾರೆ. ಅಲ್ಲಿ ಮಕ್ಕಳನ್ನ ಯಾರನ್ನೂ ಸರಿಗೆ ಒಂದು ಸ್ಕೂಲ್ ಅಭಿವೃದ್ಧಿ ಇಲ್ಲ, ಒಂದು ಸ್ಕೂಲ್ದೊಂದು ನ್ಯಾಯವಾಗ ಸ್ಕೂಲ್ದೊಂದು ಇಲ್ಲ, ಗ್ರೌಂಡ್ ಇಲ್ಲ, ಪಾರ್ಕ್ ಇಲ್ಲ. ಆ ಮಕ್ಕಳನ್ನ ಓದ್ದಂಗೆ ಎಲ್ಲೂ ಕಳಿಸ್ತಾರೆ. ಅವ್ರನ್ನ ಬರೀ 2,000 3,000 ಓದಿರೋನೇ ನೀವು ಅಲ್ಲಿ 2,000 3,000 ಕೊಟ್ಬಿಟ್ಟು ಸೋಂಬಿರಾಗದಲ್ಲಿ ಇನ್ನೇನಾಯ್ತಾರೆ ಅವರು? ಎಸ್, ಈಗ ಗಾಂಧಿನಗರಕ್ಕೆ ಏನಾಗಬೇಕು ಇನ್ನು ಕೆಲಸ? ಹಂಗಾರೆ ತುಂಬ ಇದೆ, ಮೇನ್ ಸ್ಕೂಲು, ಆಸ್ಪತ್ರೆ, ಮಕ್ಕಳಿಗೆ ಮೇನ್. ವಿಧಾನಸೌಧದಿಂದ 10 ಕಿಲೋಮೀಟರ್ ಇಲ್ಲ ನಿಮ್ಮ ಕ್ಷೇತ್ರ, ಇನ್ನೂ ಸ್ಕೂಲು ಆಸ್ಪತ್ರೆ ಅಂತಿರಲ್ಲ. ಮಾಡಿಲ್ವಲ್ಲ ಇವ್ರು 25 ವರ್ಷದಿಂದ ಎಲ್ಲಿ ಮಾಡಿದ್ದಾರೆ? ಒಂದು ರೌಂಡ್ ಹೋಗಿ ನೀವು ಗಲ್ಲಿ ಗಲ್ಲಿಗೆ ಹೋಗ್ರಿ, ನಾವು ಏನೂ ಬರಲ್ಲ. ಇವತ್ತು ಗಲ್ಲಿ ಗಲ್ಲಿಗೆ ಹೋಗ್ರಿ, ಎಲ್ಲಿ ಸ್ಕೂಲ್ ಇದೆ ಅಫಿಷಿಯಲಾಗಿ? ಎಲ್ಲ ಸ್ಕೂಲ್ ಇದೆ, ಗೌರ್ಮೆಂಟ್ ಸ್ಕೂಲ್ ಇಲ್ಲಿ, ಮಹಿಳಾ ವಿದ್ಯಾಲಯ ಆಯ್ತು, ಅದು ಮುಗಿಸ್ಬಿಟ್ರು. ಭಾಳ ಆಶ್ಚರ್ಯ ವೀಕ್ಷಕರೇ, ಅದು ಪಾರ್ಟಿ ಯಾವ್ದಾರ ಆಗಲಿ, ಕ್ಯಾಂಡಿಡೇಟ್ಗಳು ಯಾರು ಆಗಲಿ, ಯಾರು ಎಮ್ ಎಲ್ ಎ ಆಗಿರಲಿ, ಅಟ್ಲೀಸ್ಟ್ ಆ ಜನಕ್ಕೆ ಬೇಸಿಕ್ಕಾಗಿ ಬೇಕಾಗಿರೋ ವ್ಯವಸ್ಥೆ ಮಾಡಬೇಕು. ವಿಧಾನಸೌಧದಿಂದ ನಡ್ಕೊಂಡು ಬಂದ್ಬಿಡ್ಬೋದು 5 ನಿಮಿಷಕ್ಕೆ ಈ ಕ್ಷೇತ್ರಕ್ಕೆ, ಗಾಂಧಿನಗರ ಕ್ಷೇತ್ರಕ್ಕೆ. ವಿಧಾನಸೌಧದಿಂದ 5 ನಿಮಿಷಕ್ಕೆ ನಡ್ಕೊಂಡು ಬಂದರೆ ಇತ್ತ ಕಡೆ ಗಾಂಧಿನಗರ ಕ್ಷೇತ್ರ ಸಿಗುತ್ತೆ. ಬಟ್ ಈ ಕ್ಷೇತ್ರದಲ್ಲಿ ಇನ್ನೂ ಜನ ಹೇಳೋದು ಅಂದರೆ, ಕರೆಕ್ಟಾಗಿ ನಮ್ಮ ಮನೆಗಳು ಕಟ್ಕೊಳಕ್ಕಾಯ್ತಲ್ಲ, ಒಳಚರಂಡಿ ಇಲ್ಲ, ಟಾಯ್ಲೆಟ್ ಇಲ್ಲ, ಶಾಲೆ ಇಲ್ಲ, ಆಸ್ಪತ್ರೆ ಇಲ್ಲ ಅಂತ ಏನು ಹೇಳ್ತಾ ಇದ್ರಿ? ಸಿಟಿ ಬಂದು ನಿಮ್ಗೆ ಗೊತ್ತಿರಂಗ, ಬೆಂಗಳೂರು ಸಿಟಿಯಲ್ಲಿ ಇದು ಮೇನ್ ಸಿಟಿ, ಇದು ಕಸ ಜಾಸ್ತಿ ಇರೋದು ಈ ಸಿಟಿಯಲ್ಲೇ, ಸ್ಲಮ್ ಇರೋದು ಎಷ್ಟು ಇದ್ರಲ್ಲ. ಏನು ಸ್ಲಮ್ ಚೇಂಜ್ ಮಾಡ್ಬೋದಲ್ವಾ? ಈಗ ಮಾಡ್ಬೋದು. ಓಕೆ, ಒಂದು ವಿಷಯ ಯಾರೇನಾರು ಅನ್ಕೊಳ್ಳಿ, ನೋಡಿ ನಾನು ಮೊನ್ನೆ ಮಲ್ಲೇಶ್ವರಂಗೆ ಹೋಗಿದ್ದೆ, ಅಶ್ವಥ್ ನಾರಾಯಣ ಡೋಬಿ ಘಾಟ್ ಹತ್ರ ಚಿಟ್ಚಾಟ್ ಮಾಡೋಕೆ ಮಾತಾಡ್ಸೋಕೆ ಹೋಗಿದ್ದೆ. ಹೋಗ್ಬೇಕಾದ್ರೆ ಡೋಬಿ ಘಾಟ್ ಕರೆದವ್ರಲ್ಲಿ ಏನ ಸ್ಲಮ್ ಕರೆದು ಓಟ್ ಕೇಳಕ್ಕೆ ಬಂದವ್ರೆ ಅಂತ ನಾನು ಒಳಗಡೆ ಹೋಗಿ ನೋಡಿದೆ ಅವ್ರಿಗೆಲ್ಲ, ಬಹುಮಡಿ ಕಟ್ಟಡ ಕಟ್ಕೊಟ್ಟು ಒಳ್ಳೊಳ್ಳೆ ಇದು ಮಾಡ್ಕೊಂಡವ್ರೆ. ಓಕೆ, ಅಪ್ರಿಷಿಯೇಟ್. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಯಾರಪ್ಪ ಗಂಡಸು ಖ್ಯಾತಿ ಅಶ್ವಥ್ ನಾರಾಯಣ, ರಾಮನಗರ ಬಂದಾಗ ಏನು ಅಳ್ಳಾಡ್ಸೋಕ್ಕಾಗಲ್ಲ, ಇಲ್ಲಿ ಇವರೇ ಕಿಂಗ್ ಅಂತ ಮಾತಾಡ್ತೀನಿ. ಬಟ್ ಇಲ್ಲೂ ಮಾಡ್ಬೋದಾಗಿತ್ತು, ನೀವು ಹೇಳ್ತೀರಿ ಮಾಡ್ಬೋದು ಸರ್, ಖಂಡಿತ ಮಾಡ್ಬೋದು. ಯಾಕೆ ಗೊತ್ತಾ, 19 ಸ್ಲಮ್ ಇರೋದು ಇಲ್ಲಿ ಕರ್ನಾಟಕ ಮಾಡಲಿಲ್ಲ. ಓಲಿ ದಿನೇಶ್ ಗುಂಡೂರವರು ಏನು ಮಾಡ್ಬಿಟ್ಟೆ, ಇಂಪ್ರೂವ್ಮೆಂಟ್ ಆಗ್ಬಿಡ್ತಾರೆ ಅವರು, ನೆಕ್ಸ್ಟ್ ನಾಲೆಜ್ ಬಂದ್ಬಿಡ್ತಾರೆ, ನೆಕ್ಸ್ಟ್ ಓಟ್ ಹಾಕೋದಿಲ್ಲ, ನೆಕ್ಸ್ಟ್ ಓದೋರು ಯಾರು ಎಜುಕೇಷನ್ ಆಗ್ತಾರ? ನೀವು ಬಿ ಜೆ ಪಿ ಅವ್ರು ಏನು ಮಾಡ್ತೀರಿ? ಬಿ ಜೆ ಪಿ ಅವ್ರು ಏನು ಮಾಡೋಣ, ಚೇಂಜ್ ಮಾಡೋಣ, ಮಾಡೋಣ, ಖಂಡಿತ ಮಾಡೋಣ. ನೀವು ಗೌಡ್ರ ಆ ಥರ ತಿಳ್ಕೊಳಕ್ಕೆ ಹೋಗ್ಬೇಡಿ, ಖಂಡಿತ ಮಾಡ್ತಾರೆ. ನೀವು ಗೋವಿಂದರಾಜ್ನವ್ರು ತೊಗೊಳ್ಳಿ, ಯಾವ್ದನ್ನು ತೊಗೊಳ್ಳಿ, ಬಿ ಜೆ ಪಿ ಅವ್ರು ಆಲ್ಮೋಸ್ಟ್ ಕೆಲಸ ಸ್ವಲ್ಪ ಮಾಡಿರ್ತಾರೆ, ಎಲ್ಲ ಕಡೆ ಮಾಡಿದವ್ರೆ, ಯಾರೂ ಮಾಡದೇ ಇರೋದಿಲ್ಲ. ಆಲ್ಮೋಸ್ಟ್ ಗೌಡ್ರು ನೀವು ಆ ಥರ ತಿಳ್ಕೊಳಕ್ಕೆ ಹೋಗ್ಬೇಡಿ, ಖಂಡಿತ ಮಾಡ್ತಾರೆ. ಎಸ್ ಸರ್, ತಮ್ಮ ಹೆಸರು? ಜೈರಾಮ್ ಅಂತ ಸರ್. ಜೈರಾಮ್, ಏನು ಬಿ ಜೆ ಪಿ ಕಾರ್ಯಕರ್ತರು ಸಹಜಲ್ಲಿ ಪಿ ಸಿ ಮೋಹನ್ ಅವ್ರು ಕಂಟೆಸ್ಟ್ ಮಾಡ್ತೀರಿ, ಈ ಕ್ಷೇತ್ರ ಬಿ ಜೆ ಪಿ ತೆಕ್ಕೆಗೆ ಹೋಗ್ಲಿಲ್ಲ ಬಹಳ ಹಿಂದಿಂದ, ಈ ಸರ್ ಬಹಳ ವಿಶ್ವಾಸದಲ್ಲಿ ನೀವೆಲ್ಲ ಇದ್ದೀರಿ, ಸಾಧ್ಯನಾ ಈ ಸರಿ? ಖಂಡಿತ ಸರ್, ನಮ್ಮ ಸಪೋರ್ಟ್ ಎಲ್ಲ ಇವಾಗ ಸಪ್ತಗಿರಿಗೆ ಹುಡುಗರಿಗೆ ತುಂಬ ವರ್ಕ್ ಮಾಡ್ತಾ ಇದ್ದೀವಿ. ಇವಾಗ 23 ವರ್ಷದಿಂದ ಏನು ನಡ್ಕೊಂಡು ಬರ್ತಾ ಇದ್ದಾರೆ ಅವರಿಂದ ಇವಾಗ ನೆಕ್ಸ್ಟ್ ಸಪ್ತಗಿರಿ ಗೌಡ್ರಿಗೆ ಗೆಲ್ಲಬೇಕು ಅಂತ ನಮ್ಮದು ಆಶಯ ಸರ್. ಯಾವ ಕಾರಣಕ್ಕೆ ಬಿ ಜೆ ಪಿ ಅಂತ ಸಪ್ತಗಿರಿ ಗೌಡ ಅಂತ? ಬಿ ಜೆ ಪಿ ಅಂತಲ್ಲ ಸರ್, ಮೈನ್ ಇವಾಗ ನಮ್ಮ ಏರಿಯಾ ಡೆವಲಪ್ಮೆಂಟ್ ಆಗಿಲ್ಲ. ಗಾಂಧಿನಗರ ಕ್ಷೇತ್ರ ಏನಿದೆ 23 ವರ್ಷದಿಂದ ಅವರಾಗಿದೆ, ಸ್ಲಮ್ಮು ಸ್ಲಮ್ಮಾಗೇ ಇದೆ, ಬಡವರು ಬಡವರಾಗೇ ಇದ್ದಾರೆ, ಬಡವರಿಂದ ಯಾವುದೇ ಒಂದು ಫೆಸಿಲಿಟೀಸ್ ಇಲ್ಲ. ಕೆಳಗಡೆ ಡೌನಲ್ಲಿ ಹೋದರೆ ಒಂದು ಬಾತ್ರೂಮ್ ಫೆಸಿಲಿಟೀಸ್ ಇಲ್ಲ, ಬಾತ್ರೂಮ್ ಡೋರ್ಸ್ ಇಲ್ಲ, ಒಂದು ಚೂರು ಡೆವಲಪ್ಮೆಂಟ್ಸ್ ಇಲ್ಲ, ಒಂದು ಲೈಬ್ರರಿ ಇಲ್ಲ, ಒಂದು ಒಳ್ಳೆ ಪಬ್ಲಿಕ್ ಸ್ಕೂಲ್ ಇಲ್ಲ. ಅಲ್ಲಿ ರೀಸೆಂಟು ಮಾತಾಡಿಸ್ಬೇಕಾದ್ರೆ ಸಪ್ತಗಿರಿ ಗೌಡರನ್ನ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಬಂದು ಅವೆಲ್ಲ ಚೆಕ್ ಮಾಡ್ತೀವಿ ಅಂದರೆ ಸಾಧ್ಯ ಆಗಲಿಲ್ಲ. ಅಗೇನ್ ಮತ್ತೆ ಇಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಸಂಬಂಧಪಟ್ಟ ಮಾತಾಡ್ತಿದ್ದೀನಿ, ಬಿಕಾಸ್ ಈ ಸಾರಿ ಹೇಳ್ತಾರೆ ದಿನೇಶ್ ಪಬ್ಲಿಕ್ ಆಗಿ ಕಾರ್ಯಕರ್ತರಲ್ಲ ಸರ್, ಜನರಲ್ ಪಬ್ಲಿಕ್ ಆಗಿ ಹೇಳ್ತಾ ಇದ್ದೀವಿ, ಬರೀ ಬಿ ಜೆ ಪಿ ಕಾರ್ಯಕರ್ತರು ಅಂತಲ್ಲ, ಜನರಲ್ ಪಬ್ಲಿಕ್ ಕಡೆಯಿಂದ ಮಾತಾಡ್ತಿರೋ ಸರ್. ಮೈನ್ ತುಂಬ ನೋಡಿ, ಬಡವರು ಬಡವರಾಗೇ ಇದ್ದಾರೆ, ಬಡವ್ರಿಗೆ ಏನಾದರೂ ಫೆಸಿಲಿಟೀಸ್ ಅಲ್ಲ, ಅವ್ರು ಕಷ್ಟಪಟ್ಟು ತಿನ್ನೋದಕ್ಕೆ ಏನಾದರೂ ದುಡ್ಡು ಬೇಕು, ಒಂದು ನಿರುದ್ಯೋಗಿಗಳು ಸಿಕ್ಕಾಪಡೆ ಇದ್ದಾರೆ. ಇವಾಗ ನೀವು ಸುಮ್ಮನೆ ಸುಮ್ಮನೆ ಸಂಜೆ ನೋಡಿದ್ರೆ ಹುಡುಗರು ಸುತ್ತಾಡ್ತಾ ಇರ್ತಾರೆ, ನಿರುದ್ಯೋಗಿ ಸಮಸ್ಯೆ ಹೋಗ್ಲಾಡ್ಸೇ ಇಲ್ಲ, ಶಾಸ್ತ್ರಕ್ಕೆ ಏನು ಯೂಸ್ ಇದೆ ಸರ್? ಎಸ್, ಬಹಳ ಚಿಕ್ಕ ಕ್ಷೇತ್ರ ಇಲ್ಲ, ನೋನಿಂದ ಹೇಳ್ತಾ ಇದ್ದೀವಿ, ನಮ್ಮ ಏರಿಯಾ ಡೆವಲಪ್ಮೆಂಟ್ ಆಗಿಲ್ಲ. ಇವಾಗ ಬಂದಿರೋ ಇವಾಗ ಇದು ಗೋವಿಂದರಾಜನಗರ ಆ ಕಡೆ ಎಲ್ಲ ಫುಲ್ಲು ಹೆಬ್ಬಾಳ ಕ್ಷೇತ್ರ ಆಗಿರ್ಬೋದು, ಸುಮಾರು ಇಂಪ್ರೂವ್ಮೆಂಟ್ ಇದೆ ನಮ್ಮ ಹಾರ್ಟ್ ಆಫ್ ದ ಸಿಟಿ ಬ್ಯಾಂಗ್ಳೂರಲ್ಲಿ, ಅದೇ ಇನ್ನೂ ಇಂಪ್ರೂವ್ಮೆಂಟ್ ಇಲ್ಲ ಅಂದರೆ ಹೇಗೆ? ಎಸ್, ಅದೇ ಹೇಳಿದ್ರು, ವಿಧಾನಸೌಧದಿಂದ 5 ಕಿಲೋಮೀಟರ್ ಇಲ್ಲ ಕ್ಷೇತ್ರ, ಭಾಳ ಹತ್ರ ಇರೋ ಕ್ಷೇತ್ರ, ಹಿಂಗೆ ದಾಟಿದ್ರೆ ವಿಧಾನಸೌಧ ದಾಟಿದ್ರೆ ಕ್ಷೇತ್ರ ಬರುತ್ತೆ, ತೊಳಪ ಕ್ಷೇತ್ರಕ್ಕೆ ಹೋಗೋಕ್ಕಾಗಲ್ಲ ಅಂತೇನಿಲ್ಲ. ಇತ್ತ ಕಡೆ ಮಲ್ಲೇಶ್ವರಮ್ಮು ಕ್ಷೇತ್ರ ಸಿಗುತ್ತೆ, ನಿಮ್ಗೆ ಹತ್ತ ಕಡೆ ರಾಜಾಜಿನಗರ
99ರಿಂದ ಸರಿ ಸುಮಾರು 24 25 ವರ್ಷದಿಂದ ಎಂಎಲ್ಎ ಆಗವರೆ ಬಾಳಸರ್ ಮಿನಿಸ್ಟರ್ ಆಗವರೆ ಕೆಪಿಸಿಸಿ ಅಧ್ಯಕ್ಷರ ಆಗವರೆ ಅಡ್ವಟ್ ಆಗಿದ್ರೆ ಸಿಎಂ ಮೆಟೀರಿಯಲ್ ಅಂತ ಬೇರೆ ಚರ್ಚೆ ಆಗೋದು. ಬಟ್ ದಿನೇಶ್ ಗುಂಡೂರಾವ್ ಗಾಂಧಿನಗರಕ್ಕೆ ಏನೂ ಮಾಡಲಿಲ್ಲ, ಗಾಂಧಿನಗರ ಜನಗಳಿಗೇನೂ ಮಾಡಲಿಲ್ಲ. ಇನ್ನೂ ಡೋರ್ ಇಲ್ಲದಿರೋ ಬಾತ್ರೂಮ್ಗಳು ಇಡೀ ದೇಶಕ್ಕೆ ಸ್ವಚ್ಛ ಭಾರತ್ ಅಂತ ನರೇಂದ್ರ ಮೋದಿ ಕೊಡ್ತಾರೆ. ಇಲ್ಲಿ ಗಾಂಧಿನಗರ ಕ್ಷೇತ್ರದ ದಿನೇಶ್ ಗುಂಡೂರಾವ್ ಕ್ಷೇತ್ರದಲ್ಲಿ ಕರೆಕ್ಟಾಗಿ ಬಾತ್ರೂಮ್ ಟಾಯ್ಲೆಟ್ಗಳಿಲ್ಲ, ವ್ಯವಸ್ಥೆ ಇಲ್ಲ ಅನ್ನೋದನ್ನ ಪಟ್ಟಿ ಹೇಳ್ತಾರೆ. ಬಟ್ ಬಿಜೆಪಿ ಕಾರ್ಯಕರ್ತರು ವಿಶ್ವಾಸ ವ್ಯಕ್ತಪಡಿಸ್ತಾರೆ ನಾವು ಗೆಲ್ತೀವಿ ಅಂತ. ಗೆದ್ದೇ ಗೆಲ್ತೀರಾ ಸರ್? ಗೆದ್ದೇ ಗೆಲ್ತೀವಿ ಸರ್, 100% 100% ಯಾವ ಕಾರಣಕ್ಕೆ ಸಪ್ತಗಿರಿ ಅಭಿವೃದ್ಧಿಗೆ ಸಪ್ತಗಿರಿ ಎಸ್ ಸಪ್ತಗಿರಿ ಗೌಡರು ರಾಜಕಾರಣದ ಹಿನ್ನೆಲೆ ಅವರೇ ಯುವ ಮೋರ್ಚಾದಲ್ಲಿ ಬಹಳಷ್ಟು ಕೆಲಸ ಮಾಡಿದ್ರು. ಕಳೆದ ಬಾರಿ ಕಡಿಮೆ ಹೋಟೆಲ್ ಸೋತಿದ್ರು, ಜೊತೆಗೆ ಅವ್ರ ತಂದೆ ಕೂಡ ಎಂಎಲ್ಸಿ ಮಿನಿಸ್ಟರ್ ಎಲ್ಲ ಆಗಿದ್ದವರು. ಸಪ್ತಗಿರಿ ಗೌಡರು ಎಜುಕೇಟೆಡ್, ವಿಷನ್ ಇದೆ, ಏನು ಮಾಡಬೇಕು ಅಂತ ಗೊತ್ತಿದೆ, ಸಾಫ್ಟು ಹಾಗೆ ಸ್ಮಾರ್ಟ್ ಕೂಡ ಹೌದು. ಏನು ಮಾಡ್ತಾರೆ ಅಂತ ಕಾದು ನೋಡಬೇಕು. ಫೈನಲಿ ಎಷ್ಟು ಹೋಟೆಲ್ ಗೆಲ್ತೀರಿ? ಕಡಿಮೆ ಅಂದ್ರೆ 10ರಿಂದ 15 ಸಾವಿರ ಸರ್. ಖಂಡಿತ ಗೆಲ್ತಾರೆ ಸರ್, ಖಂಡಿತ ಸರ್. ನೋಡಿಬೇಕು ನೆಕ್ಸ್ಟ್ ನೀವು ನನ್ನೇ ಬಂದಿವೆ ಮೀಟ್ ಮಾಡಿ ಸರ್. ಇವತ್ತು ನಾನು ಮಾತಾಡ್ತಾವ್ನಿ, ಬಹಿರಂಗ ಪ್ರಚಾರ ಅಂತ್ಯ ಆಗ್ತಾ ಇತ್ತು ಇವತ್ತು. ಇನ್ನು ಕೆಲವೇ ಹೊತ್ತಲ್ಲಿ ಬಹಿರಂಗ ಪ್ರಚಾರ, ಆಮೇಲೆ ಮನೆ ಓಟ್ ಕೇಳ್ತಾರೆ. ಓ ಮೇ 10ಕ್ಕೆ ವೋಟಿಂಗ್ ಇದೆ, 13ಕ್ಕೆ ಕೌಂಟಿಂಗ್ ಇದೆ. ಭಾಳ ವಿಶ್ವಾಸ ನಂಗೂ, ಏನು ದೂರ ಎಲ್ಲ ಬತ್ತೀನಿಲ್ಲ ಮಾತಾಡ್ಸೋಕ್ಕೆ ಬಿಡಲ್ಲ. ಏನೇ ವೀಕ್ಷಕರೇ, ಯೋಗ್ಯರಿಗೆ ಓಟ್ ಹಾಕಿ, ಅಯೋಗ್ಯರಿಗೆ ಓಟ್ ಹಾಕ್ಬೇಡಿ. ಯಾರು ಕೆಲಸ ಮಾಡ್ತಾರೆ, ನಾನು ಈಗ ಜಾಗಕ್ಕೆ ಅಂತಲ್ಲ 224 ಕಪ್ಲೈ ಆಗತ್ತಿದ್ದು ಪಕ್ಷ ಜಾತಿ ಧರ್ಮ ನೋಡೋದಕ್ಕಿಂತ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಓಟ್ ಹಾಕಿ ಅಂತ ಮತ್ತೊಮ್ಮೆ ಅಪೀಲ್ ಮಾಡ್ತಾ, ಎಲ್ಲ ಸರಿ ಇಲ್ಲ ಅನ್ಸರ್ ನೋಟ್ ಆಗೋ ಆಪ್ಷನ್ ಐತೆ, ಓಟ್ ಹಾಕಿ. ಅದು ಎಲ್ಲ ಕ್ಷೇತ್ರಕ್ಕೆ ಅನ್ವಯ. ಬಟ್ ಈ ಕ್ಷೇತ್ರದಲ್ಲಿ ಇವ್ರು ಹೇಳ್ತಾರೆ ದಿನೇಶ್ ಗುಂಡೂರಾವ್ 25 ವರ್ಷದಿಂದ ಎಂಎಲ್ಎ ಮಿನಿಸ್ಟರ್ ಎಲ್ಲ ಆಗವ್ರೆ, ಏನೂ ಮಾಡಲಿಲ್ಲ ನಮಗೆ ಅಂತ. ಶರವಣ, ಶರವಣ ಅವರೇ, ಯಾವ ಕಾರಣಕ್ಕೆ ಬಿಜೆಪಿಗೆ ಗಾಂಧಿನಗರದಲ್ಲಿ ಜನ ಓಟ್ ಹಾಕಬೇಕು? ನಾನು ಫಸ್ಟ್ ಕಾಂಗ್ರೆಸ್ ಅಲ್ಲೇ ಇದ್ದೆ. ಹೌದಾ? ಹ್ಮ್. ಯಾವಾಗಿಂದ ಯಾವಾಗ? 20 ವರ್ಷದಿಂದ ನಾನು ಕಾಂಗ್ರೆಸ್ ಅಲ್ಲೇ ಇದ್ದೆ. ನಾನು ಬಿಜೆಪಿಗೆ ಯಾವಾಗ ಬಂದ್ರೆ? ನಾನು ಬಿಜೆಪಿಗೆ ಬಂದು ಇವಾಗ 1 ತಿಂಗಳಾಯ್ತು. 1 ತಿಂಗಳಾಯ್ತಾ? ಏನು ಮತ್ತೆ ಏನು ಸಮಾಚಾರ? ಗಾಂಧಿನಗರ ಯಾಕೆ ಬಿಟ್ಟು ಬಂದ್ರಿ ಅವ್ರ ಜೊತೆ 20 ವರ್ಷದ ಜರ್ನಿ? ಯಾಕೆ ಬಿಟ್ಟು ಬಂದೆ ಅಂದರೆ, ನಾನು ವಾರ್ಡ್ ಪ್ರೆಸಿಡೆಂಟ್ ಆಗಿದ್ದೆ, ವಾರ್ಡ್ ಕಮ್ಯುನಿಟಿ ಮೆಂಬರ್ ಆಗಿದ್ದೆ, ಎಲ್ಲ ಆಗಿದ್ದೆ. ನಾನು ಏನು ಹೇಳಿದ್ರು ಮಾಡೋಣ, ಇಲ್ಲಿ ಬಂದಾಗ ಜನರ ಹತ್ರ ಸರವಣಾಗಿ ಹೇಳ್ತೀನಿ ಹೋಗಿ ಅಂದ್ಬಿಡೋದು, ಹೋಗ್ಬಿಡೋದು, ಆಮೇಲೆ ಕೆಲಸ ಮಾಡಲ್ಲ. ಈ ದತ್ತಾತ್ರೇಯ ವಾರ್ಡ್ ಬಂದು ಬರೀ 1.5 ಕಿಲೋಮೀಟ್ರು ಇಲ್ಲ, ಇದೇ ಅಭಿವೃದ್ಧಿ ಆಗಿಲ್ಲ. ಗಾಂಧಿನಗರ ಎಲ್ಲ ಅಭಿವೃದ್ಧಿ ಆಗತ್ತೆ? ಅಲ್ಲ, ನೀ 20 ವರ್ಷ ಬೇಕಾಯ್ತು ಅರ್ಥ ಮಾಡ್ಕೊಳಕ್ ನೀವು ಶರವಣ ಅವರೇ. 20 ವರ್ಷ ಅಂದ್ರೆ ಏನ್ ಮಾಡೋದು? ಆಗತ್ತೆ, ನಮಗೂ ಒಳ್ಳೇದಾಗತ್ತೆ. ನೆಗ್ಲೆಟ್ ನೆಗ್ಲೆಟ್ ಅಂದ್ರೆ ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್. ಹೆಂಗಿದ್ರು ಓಟ್ ಹಾಕ್ತಾರೆ ಅಂತ? ಹೆಂಗಿದ್ರು ನಾನು ಗೆಲ್ತೀನಿ ಅಂತ. ಅದು ಈ ಟೈಮ್ ನಡೆಯಲ್ಲ, ಗ್ಯಾರಂಟಿ 100%. ಎಷ್ಟು ಹೋಟೆಲ್ ಗೆಲ್ತೀರ ನೀವು? 15,000 ಲೀಡಲ್ ಗೆಲ್ತೀವಿ 100%. ದಿನೇಶ್ ಗುಂಡೂರಾವ್ ಸೋಲ್ತಾರೆ ಅಂತ ಹೇಳ್ತಿದ್ದೀರಿ? 100%. ನಮಗೂ ಜೆ ಡಿ ಎಸ್ ಗೆ ಫೈಟು, ಕಾಂಗ್ರೆಸ್ ಗೆ ಇಲ್ಲ. ಭಾಳ ಮಜಾ ಕೊಡೋ ವರ್ಡ್ ಅಂದರೆ 5 ಸರಿ ಎಂಎಲ್ಎ 99ರಿಂದ ದಿನೇಶ್ ಗುಂಡೂರಾವ್ ಅವರು, ಫೈಟ್ ಮಾತ್ರ ಅವ್ರಿಗಿಲ್ವ ಅಂತ ಜೆ ಡಿ ಎಸ್ ಬಿಜೆಪಿ. ಹೆಂಗಿದು ನೋಡಿ ನೀವು, ರಿಸಲ್ಟ್ ಬಂದ್ಮೇಲೆ ನೋಡಿ. 3ನೇ ಪ್ಲೇಸ್ ಕಳಿಸ್ತಾರ? 100%. 8ನೇ ತಾರೀಕು, ಇನ್ನು 5 ದಿನ ಟೈಮ್ ಐತೆ ವೀಕ್ಷಕರೇ. ನಾವು ಎಲ್ಲೂ ಹೋಗಲ್ಲ, ನೀವು ಎಲ್ಲೂ ಹೋಗಲ್ಲ, ನಾನೆಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀವಿ. ರಿಸಲ್ಟ್ ಬಂದ್ಮೇಲೆ ನಾನು ನೋಡಿ. ಎಸ್, ನಮ್ಮ ಆಫೀಸಿಂದ ಬಂದ್ರೆ 20 ನಿಮಿಷಕ್ಕೆ ಈ ವಾರ್ಡ್ ಬರ್ತೀನಿ, ಇಲ್ಲ ಶರವಣ ಅವರು ಸಿಗ್ತಾರೆ. 13ನೇ ತಾರೀಕು ರಿಸಲ್ಟ್ ಕೊಟ್ಟಮೇಲೆ 14ನೇ ತಾರೀಕು ಲೆಕ್ಕಾಚಾರಕ್ಕೆ ಬರ್ತೀನಿ. ದಿನೇಶ್ ಗುಂಡೂರಾವ್ 3ನೇ ಪ್ಲೇಸು, ಫೈಟು ಗಾಂಧಿನಗರದಲ್ಲಿ ಕೇವಲ ಜೆ ಡಿ ಎಸ್ಸು ಹಾಗೂ ಬಿ ಜೆ ಪಿ ನಡುವೆ. 15,000 ಲೀಡಲ್ ಬಿ ಜೆ ಪಿ ಅವರು ಗೆಲ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾವ್ರೆ. ಕಾರಣ ಇಷ್ಟೇ, 5 ಬಾರಿ ಗೆದ್ದಂಥ ದಿನೇಶ್ ಗುಂಡೂರಾವ್ ಗಾಂಧಿನಗರಕ್ಕೆ ಏನೂ ಮಾಡಲಿಲ್ಲ ಅಂತ. ಅವ್ರ ಜೊತೆ 20 ವರ್ಷ ಇದ್ರಂತೆ, 20 ವರ್ಷದಿಂದ ಏನೂ ಆಗಲಿಲ್ಲ. ಇನ್ನೂ ಹೋದ್ರಲ್ಲಿರೋ ಟಾಯ್ಲೆಟ್ಗಳಿಗೆ ಡೋರ್ಗಳಿಲ್ಲ, ಜನಗಳಿಗೆ ನೆಮ್ಮದಿ ಇಲ್ಲ, ಮಳೆ ಬಂದರೆ ಮನೆ ನೀರು ನುಗ್ತವೆ, ಆಸ್ಪತ್ರೆ ಇಲ್ಲ, ಶಾಲೆ ಇಲ್ಲ. 5 ಸರ್ ಗೆದ್ದೇನು ಪ್ರಯೋಜನ ಅನ್ನೋದು ಇವರೆಲ್ಲರ ಮಾತು, ಅದು ಬಿ ಜೆ ಪಿ ಕಾರ್ಯಕರ್ತರ ಮಾತು. ಬದಲಾವಣೆ ಕೇಳ್ತಾ ಇದ್ದಾರೆ. ಆಗತ್ತೆ ಹಂಗಾರೆ? 100% ನಾವು ಹೋಗಿದ್ ಕಡಲ್ಲ ಅಷ್ಟೇನೆ. ಅಯ್ಯೋ, ಬದಲಾವಣೆ. ನೀವು ಬರೀ ಕೆಲಸ ಮಾಡಿಲ್ಲ ಅಂತ ಬಂದ್ರ ಬೇರೆ ಕಾರಣಕ್ಕೆ ಬಿಟ್ಟು ಬಂದ್ರ ಅವ್ರನ್ನ? ಅಲ್ಲ, ಕೆಲಸ ಮಾಡಿಲ್ಲ ಅಂತಾನೆ. 100% ನಮ್ಮ ಪರ್ಸನಲ್ ಪ್ರಾಬ್ಲಮ್ ಏನೂ ಇಲ್ಲ. ಆರಾಮಾಗಿದ್ದೀರಿ ನೀವು? ನಾನು ಆರಾಮಾಗಿದ್ದೀನಿ. ಯಾವುದು ನಮ್ಗೆ ಅವರಿಂದ ನಮಗೇನು ಆಗಬೇಕಾಗಿರೋ ಕೆಲಸ ಅಲ್ಲ. ನಂದು ಫ್ಯಾಕ್ಟ್ರಿ ಇದೆ, ನನಗೆ ಇನ್ಕಮ್ ಇದೆ, ಸೂಪರ್ ಆಗಿದ್ದೀನಿ ನಾನು. ಇದ್ರೂ ಜನಸೇವೆ ಮಾಡ್ಬೇಕಂತ ಹೋಗಿದ್ದೆ ನಾನು. ಹಂಗೆ ಅದು ಸೇವೆ ಆಗಿಲ್ಲ ಅಂದ್ರೆ ನಾನು ಯಾಕೆ ಅಲ್ಲಿರ್ಬೇಕು? ಹಣ ಮಾಡಕ್ಕೆ ರಾಜಕಾರಣದಲ್ಲಿ ಇರಲಿಲ್ಲ, ನಂತವೇ ಬೇಕಾದಂಗೆ ನನ್ನ ಜೀವನ ಮಾಡಕ್ಕೆ ಏನ್ಬೇಕಾವಲ್ಲ, ನನಗೂ ಐತೆ ಫ್ಯಾಕ್ಟ್ರಿಗಳೆಲ್ಲ ಅವೆ. ಆದರೆ ನಾನು ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಬಂದಿದ್ದು, ನಮ್ಮ ಏರಿಯಾ ಡೆವಲಪ್ ಆಗಲಿಲ್ಲ, ದತ್ತಾತ್ರೇಯ ಅವರು ಡೆವಲಪ್ ಆಗಲಿಲ್ಲ. 20 ವರ್ಷದಿಂದ ಬರೀ ಕತೆಗಳನ್ನೇ ಹೇಳ್ಕೊಂಡು ನಿಂತ್ಕೊಂಡ್ರು, ವರ್ಕೌಟ್ ಆಗಲ್ಲ. ಈ ಬಾರಿ ದಿನೇಶ್ ಗುಂಡೂರಾವ್ ಸೋಲ್ತಾರೆ, ಸಪ್ತಗಿರಿ ಗೌಡರು ಗೆಲ್ತಾರೆ. 15,000 ಲೀಡಲ್ಲಿ ಫೈಟ್ ಬಿಟ್ವೀನ್ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ನಡುವೆ, ಕಾಂಗ್ರೆಸ್ 3ನೇ ಪ್ಲೇಸು ಅಂತವ್ರೆ. ನಾನು ಅಗೇನ್ ಅದೇ ಹೇಳ್ತವನೆ, ನನಗೂ ಭಾಳ ಆಶ್ಚರ್ಯ. 5 ಸರ್ ಗೆದ್ದಂಥ ದಿನೇಶ್ ಗುಂಡೂರಾವ್, ಭಾಳ ಸರ್ ಮಿನಿಸ್ಟರ್ ಆದಂಥ ದಿನೇಶ್ ಗುಂಡೂರಾವ್ ಕೆಲಸ ಮಾಡಿಲ್ಲ ಅನ್ನೋದು ಒಂದು ಆರೋಪ. 5 ಸಾರಿ ಗೆದ್ದಂಥ ದಿನೇಶ್ ಗುಂಡೂರಾವ್ ಅವರು 3ನೇ ಪ್ಲೇಸ್ ಹೋಗ್ತಾರೆ ಅಂತ ಇವ್ರ ಮಾತು ಬಿ ಜೆ ಪಿ ಕಾರ್ಯಕರ್ತರು. ಗೊತ್ತಿಲ್ಲ, 20 ವರ್ಷ ಇದ್ದವ್ರ ಜೊತೆ ಬಿಟ್ಟು ಬಂದು ಇಲ್ಲಿ ಬಿ ಜೆ ಪಿ ಸೇರ್ಕೊಂಡವ್ರು ಹೇಳ್ತಾವ್ರೆ ಬಿ ಜೆ ಪಿ ಗೆಲ್ತೀವಿ ಅಂತ. ಗೊತ್ತಿಲ್ಲ ವೀಕ್ಷಕರೇ, ನಿಮಗೆ 5 ದಿನಕ್ಕೆ ರಿಸಲ್ಟ್ ಸಿಗುತ್ತೆ.
ಏನೋ ಬಹಿರಂಗ ಪ್ರಚಾರ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂತ್ಯ ಆಗ್ತಾ ಇದೆ. ಓಟ್ ಮಾಡಿ ಯೋಗ್ಯರಿಗೆ ಅಂತ ಕೇಳ್ಕೊತೀನಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.